ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ನಿಮಗೆಲ್ಲ ನೆನಪಿದೆ ಅಂತ ನಾನು ಭಾವಿಸ್ತೀನಿ, ಕಳೆದ ವಿಧಾನಸಭಾ ಎಲೆಕ್ಷನಿಗೂ ಮೊದಲು ಕಾಂಗ್ರೆಸ್ ನಾಯಕರು ಮಾಡಿರುವಂಥ ಭಾಷಣ ಯಾವ ರೀತಿ ಇತ್ತು ಅನ್ನೋದು. ಈ ರಾಜ್ಯದಲ್ಲಿ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣವೇ ಬೆಲೆ ಏರಿಕೆಯನ್ನು ನಾವು ನಿಯಂತ್ರಿಸ್ತೀವಿ, ಜೊತೆಗೆ ಗ್ಯಾರಂಟಿ ಹೆಸರಲ್ಲಿ ಒಂದಿಷ್ಟು ದುಡ್ಡು ನಿಮ್ಮ ಕೈ ಸೇರುತ್ತೆ, ಆ ಮೂಲಕ ನಿಮಗೆ ಉಳಿತಾಯನೂ ಕೂಡ ಆಗತ್ತೆ ಅಂತ ಭಾಷಣ ಮಾಡಿದ್ರು ಕಾಂಗ್ರೆಸ್ನ ಬಹುತೇಕ ನಾಯಕರು. ಆದರೆ ಈಗ ಉಳಿತಾಯ ಆಗೋದು ಬಿಡಿ, ಇದ್ದ ದುಡ್ಡಲ್ಲಿ ಬದುಕೋದು ಹೇಗೆ ಅನ್ನೋ ಪ್ರಶ್ನೆ ಹುಟ್ಟೋದಕ್ಕೆ ಶುರುವಾಗಿದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಹೊಸ ಹೊಸದಾಗಿ ದರ ಏರಿಕೆಯನ್ನು ಮಾಡ್ತಾನೆ ಇದೆ. ರಾಜ್ಯದಲ್ಲಿ ಎಲೆಕ್ಷನ್ ಬೆನ್ನಿಗೆ, ಅಂದರೆ ಲೋಕಸಭಾ ಎಲೆಕ್ಷನ್ ಮುಗಿದ ಬೆನ್ನಿಗೆ ದರ ಏರಿಕೆಯ ಪರ್ವ ಶುರುವಾಗಿದೆ. ತೈಲ ದರದ ಬಳಿಕ ಹಾಲಿನ ರೇಟು ಜಾಸ್ತಿಯಾಗಿದೆ, ಮುಂದೆ ಆಲ್ಕೋಹಾಲ್ ಕೂಡ ಹೆಚ್ಚಾಗೋದಕ್ಕಿದೆ. ಜನಸಾಮಾನ್ಯರ ಜೇಬಿಗೆ ನಿರಂತರವಾಗಿ ಕತ್ತರಿ ಬೀಳ್ತಾ ಇದೆ. ಪ್ರತಿ ಬೆಲೆ ಏರಿಕೆಗೂ ಕೂಡ ಕಾಂಗ್ರೆಸ್ ನಾಯಕರ ಬಳಿ ಸಿದ್ಧ ಉತ್ತರ ಇದೆ, ಸಿದ್ಧ ಸಮರ್ಥನೆ ಇದೆ. ವಿಪಕ್ಷಗಳು ಆಗೊಮ್ಮೆ ಈಗೊಮ್ಮೆ ಅಲ್ಲಲ್ಲಿ ಪ್ರತಿಭಟನೆ ಮಾಡ್ತವೆ, ಆ ನಂತರ ಈ ಇಶ್ಯೂವನ್ನು ಮರೆತು ಮತ್ತೊಂದು ಇಶ್ಯೂಗೆ ಹೋಗುತ್ತೆ. ಗ್ಯಾರಂಟಿಯ ಖುಷಿಗೆ ರಾಜ್ಯ ಸರ್ಕಾರ ಏರಿಕೆಯ ಬರೆಯನ್ನು ಹಾಕಿದೆ. ಗ್ಯಾರಂಟಿಯಿಂದ ಉಳಿಸಿದ್ದು ಏರಿಕೆಯಲ್ಲಿ ಹೋಗ್ತಾ ಇದೆ. ಅಂದರೆ ಬರೋ 2,000 ರೂಪಾಯಿ ಗೃಹಲಕ್ಷ್ಮಿಯ ದುಡ್ಡು ಬೇರೆ ರೂಪದಲ್ಲಿ ಬೇರೆ ಕಡೆಗೆ ಹೋಗ್ತಾ ಇದೆ. ಸೊ ಇಂಥ ಸ್ಥಿತಿಯಲ್ಲಿ ರಾಜ್ಯದ ಜನ ಇದ್ದಾರೆ. ನಾನು ಆಗಲೇ ಹೇಳಿದೆ, ಪ್ರತಿಪಕ್ಷಗಳಿಗೆ ಹೆಂಗೆ ಅಂತಂದರೆ ದಿನಕ್ಕೊಂದು ಇಶ್ಯೂ, ಆ ಇಶ್ಯೂ ಮೇಲೆ ಒಂದು 1/2 ಗಂಟೆಯ ಪ್ರತಿಭಟನೆ, ಆನಂತರ ಅವರೂ ಮರೀತಾರೆ, ಮುಗಿದು ಹೋಯಿತು. ಜನ ಅಂತೂ ಬೆಲೆ ಏರಿಕೆಯ ಬಗ್ಗೆ ಶಾಪ ಹಾಕ್ತಾನೇ ಇದ್ದಾರೆ, ದಿನದಿಂದ ದಿನಕ್ಕೆ ಆ್ಯಡ್ ಆಗ್ತಾನೇ ಇದೆ. ತೈಲ ದರ, ಇವತ್ತು ಹಾಲ್ ರೇಟು, ನಾಳೆ ಆಲ್ಕೋಹಾಲು, ಜೊತೆಗೆ ಕರೆಂಟ್ ರೇಟು, ವಿದ್ಯುತ್ ದರ ಏರಿಕೆಯಾಗಿದೆ, ಅಂದರೆ ಕಮರ್ಷಿಯಲ್ ಯೂಸ್ ಇದ್ದು. ಇನ್ನು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಜಾಸ್ತಿಯಾಗಿದೆ, ವಾಹನ ರಿಜಿಸ್ಟ್ರೇಷನ್ ಜಾಸ್ತಿಯಾಗಿದೆ, ಎಲ್ಲದರ ರೇಟು, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿಯಾಗಿದೆ, ಇದು ಎಲ್ಲದರ ರೇಟು ದಿನದಿಂದ ದಿನಕ್ಕೆ ಜಾಸ್ತಿಯಾಗಿದೆ. ಆದರೆ ಕಾಂಗ್ರೆಸ್ ನಾಯಕರ ಬಳಿ ಎಲ್ಲದಕ್ಕೂ ಸಮರ್ಥನೆ ಇದೆ, ಎಲ್ಲದಕ್ಕೂ ಸಮರ್ಥನೆ ಕೊಡ್ತಾ ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಗೊತ್ತಾರಿ ನಿಮಗೆ ಅಂತ ಪ್ರಶ್ನಿಸೋರನ್ನೇ ಮರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇವತ್ತು ಹಾಲಿನ ದರ ಏರಿಕೆಯ ನಿರ್ಧಾರವನ್ನು KMF ಪ್ರಕಟಿಸಿದೆ. ಯಾವ ರೀತಿ ಅನ್ನೋ ಡೀಟೇಲನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು. ಯಾವ ರೀತಿ ಹೆಚ್ಚಾಗಿದೆ ರಾಜ್ಯದಲ್ಲಿ, ಮತ್ತೆ ಹೆಚ್ಚಾಗಿದೆ ನಂದಿನಿ ಹಾಲಿನ ದರ. ಮತ್ತೆ ಅಂತ ಹೇಳೋದಕ್ಕೆ ಕಾರಣ, ಕಳೆದ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಾಗಿತ್ತು, ಈಗ ಮತ್ತೆ ನಂದಿನಿ ಹಾಲಿನ ದರ ಏರಿಕೆಯಾಗಿದೆ. ಪ್ರತಿ ಪ್ಯಾಕೆಟ್ ಹಾಲಿಗೆ 2 ರೂಪಾಯಿ ಹೆಚ್ಚಳ ಆಗಿದೆ. ಐ ರಿಪೀಟ್, ಪ್ರತಿ ಪ್ಯಾಕೆಟ್ ಹಾಲಿಗೆ, ಅಂದರೆ ಪ್ರತಿ ಲೀಟರಿಗಲ್ಲ, ಪ್ರತಿ ಲೀಟರ್ಗೆ 2 ರೂಪಾಯಿ ಜಾಸ್ತಿ ಆಗೋದು ಬೇರೆ, ಪ್ರತಿ ಪ್ಯಾಕೆಟ್ಗೆ 2 ರೂಪಾಯಿ ಜಾಸ್ತಿ ಆಗೋದು ಬೇರೆ. ಅಂದರೆ 1 ಲೀಟರ್ ಪ್ಯಾಕೆಟಿಗೂ 2 ರೂಪಾಯಿ ಜಾಸ್ತಿ ಆಗಿದೆ, 1/2 ಲೀಟರ್ನ ಪ್ಯಾಕೆಟ್ ಏನು ಬರುತ್ತೆ ಅದಕ್ಕೂ ಕೂಡ 2 ರೂಪಾಯಿ ಜಾಸ್ತಿ ಆಗಿದೆ ದರ ಏರಿಕೆಯಲ್ಲಿ. ಆ ಮೂಲಕ ಚಾಣಾಕ್ಷತನವನ್ನು KMF ತೋರಿಸಿದೆ. ಅಂದರೆ ಯಾವ ರೀತಿ ಅಂತಂದರೆ, ನಿಮಗೆ 1 ಲೀಟರ್ನ ನೀವು ಪ್ಯಾಕೆಟನ್ನು ಖರೀದಿ ಮಾಡಿದರೆ 2 ರೂಪಾಯಿ ಹೆಚ್ಚುವರಿ ಕೊಡಬೇಕು ನಾಳೆಯಿಂದ. ಅದೇ ರೀತಿ 1/2 ಲೀಟರ್ನ ಪ್ಯಾಕೆಟ್ ಖರೀದಿ ಮಾಡಿದರೂ ಕೂಡ ನೀವು 1-2 ರೂಪಾಯಿ ಹೆಚ್ಚು ಕೊಡಬೇಕು. ಇಲ್ಲಿ ಯಾವ ರೀತಿ ಅಂತಂದರೆ, ಇಲ್ಲಿ ಅವರ ಐಡಿಯಾ ಹೆಂಗಿದೆ ಅಂತಂದರೆ, ಅಥವಾ ಚಾಲುಗಿರಿ ಹೆಂಗಿದೆ ಅಂತಂದರೆ, ನೀವು ಮಾರ್ಕೆಟಲ್ಲಿ ನೋಡಿದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮನೆಗೆ 1 ಲೀಟರ್ ಹಾಲು ತೆಗೆದುಕೊಂಡು ಹೋಗ್ತಾನೆ ಅಂತಾದರೆ ಆತ ತೆಗೆದುಕೊಂಡು ಹೋಗೋದು 2 1/2 ಲೀಟರ್ನ ಪ್ಯಾಕೆಟನ್ನು. 1 ಲೀಟರ್ನ ಪ್ಯಾಕೆಟ್ಗಳೇನಿದ್ದಾವೆ ಅದು ಕಮರ್ಷಿಯಲ್ ಯೂಸಿಗೆ ಸಿಗ್ತಿದೆ, ಸಾಮಾನ್ಯ ಜನರಿಗೆ ಸಿಗೋದು ಕಡಿಮೆ. ಅದು ನೀವು ಸಾಮಾನ್ಯ ಬೂತಿಗೆ ಹೋಗಿ 1 ಲೀಟರ್ನ ಒಂದು ಹಾಲಿನ ಪ್ಯಾಕೆಟ್ ಕೊಡಿ ಅಂತ ಕೇಳಿದರೆ ಲಭ್ಯತೆ ಇರೋದಿಲ್ಲ, ಅಲ್ಲಿ ಸಿಗೋದೇ ಇಲ್ಲ. 1/2 ಲೀಟರ್ನ 2 ಪ್ಯಾಕೆಟ್ ತೆಗೆದುಕೊಂಡು ಹೋಗಬೇಕು ಅಲ್ಲಿಗೆ. 1 ಲೀಟರಿಗೆ ನೀವು ಹೆಚ್ಚುವರಿಯಾಗಿ 4 ರೂಪಾಯಿ ಕೊಡಬೇಕು ನಾಳೆಯಿಂದ. ಅಂದರೆ 1 ಲೀಟರ್ ಹಾಲನ್ನು ನೀವು ಮನೆಗೆ ತೆಗೆದುಕೊಂಡು ಹೋಗ್ತೀರಿ ಅಂತಾದರೆ 2 ಪ್ಯಾಕೆಟ್ 1/2 ಲೀಟರಿಂದ ತೆಗೆದುಕೊಂಡು ಹೋಗ್ತೀರಿ, 2 ರೂಪಾಯಿ 1 ಪ್ಯಾಕೆಟಿಗೆ ಕೊಟ್ಟರೆ 4 ರೂಪಾಯಿ ಹೆಚ್ಚುವರಿಯಾಗಿ ಕೊಟ್ಟಂತಾಗತ್ತೆ.
ಅಲ್ಲಿಗೆ ಹೆಚ್ಚಾಗಿದ್ದು 1 ಲೀಟರ್ಗೆ 4 ರೂಪಾಯಿ ಅಂತಲೇ ಭಾವಿಸ್ಬೇಕು ನಾವು. ಇನ್ನು ನೀವು ಕೊಡುವಂಥ ಹೆಚ್ಚುವರಿ 2 ರೂಪಾಯಿಗೆ ರಾಜ್ಯ ಸರ್ಕಾರ ಅಥವಾ KMF ಒಂದು ಯೋಜನೆಯನ್ನು ಮಾಡಿದೆ. ನಿಮಗೆ 50 ML ಹಾಲನ್ನು ಎಕ್ಸ್ಟ್ರಾ ಕೊಡ್ತೀವಿ ಅಂತ KMF ಹೇಳಿದೆ. ಆ ಮೂಲಕ ಅವರು ಸಮರ್ಥನೆ ಹೆಂಗೆ ಕೊಡ್ತಿದ್ದಾರೆ ಅಂತಂದರೆ, ನಾವು ಹಾಲಿನ ದರವನ್ನು ಹೆಚ್ಚು ಮಾಡಿಲ್ಲ, ಬದಲಾಗಿ ಹೆಚ್ಚುವರಿ ಹಾಲನ್ನು ನಿಮಗೆ ಕೊಡ್ತಿದ್ದೀವಿ, ಅದಕ್ಕೆ 2 ರೂಪಾಯಿ ಎಕ್ಸ್ಟ್ರಾ ತೆಗೆದುಕೊಳ್ತಾ ಇದ್ದೀವಿ ಅಂತ KMF ಹೇಳ್ಕೊಡ್ತಾ ಇದೆ. ಆದರೆ ನಿಮ್ಮನ್ನು ಉದ್ಧಾರ ಮಾಡೋದಕ್ಕೆ ಹಂಗೆ ಮಾಡಿರೋದಲ್ಲ ಅವರು, ಅದಕ್ಕೊಂದು ಬೇರೆಯೇ ಕಾರಣ ಇದೆ. ಅದು ಯಾವುದು ಅಂತಂದರೆ, ರಾಜ್ಯದಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಜಾಸ್ತಿಯಾದಂಥ ಹಾಲನ್ನು ಏನು ಮಾಡಬೇಕು ಅಂತ KMF ಗೊತ್ತಾಗ್ತಾ ಇಲ್ಲ. ಹಾಲಿನ ಪುಡಿ ಮಾಡಿ ಅಂದರೆ ಮಿಲ್ಕ್ ಪೌಡರ್ ಮಾಡಿ ಮಾರ್ಕೆಟ್ಗೆ ಬಿಟ್ಟರೆ ಅಲ್ಲಿ ಸೇಲ್ ಆಗ್ತಿಲ್ಲ. ಅದಕ್ಕೆ ಇವರು ಏನು ದಾರಿ ಹುಡುಕಿದ್ದಾರೆ ಅಂತಂದರೆ, 50 ML ಎಕ್ಸ್ಟ್ರಾ ಕೊಡೋದು. ನಿಮಗೆ ನೀವು ಕೇಳದಿದ್ದರೂ ನಿಮಗೆ 50 ML ಎಕ್ಸ್ಟ್ರಾ ಕೊಡ್ತಾರೆ, ನಿಮ್ಮ ಹತ್ರ ಕೇಳಿ 2 ರೂಪಾಯಿ ಎಕ್ಸ್ಟ್ರಾ ಪಡ್ಕೊಳ್ತಾರೆ. ಇಲ್ಲಿ ಪ್ರಶ್ನೆ ಇರೋದಿಷ್ಟೇ, ಯಾವುದೇ ಒಂದು ಕಂಪನಿ ನನ್ನಲ್ಲಿ ಉತ್ಪಾದನೆ ಜಾಸ್ತಿ ಇದೆ ಅಂತಂದರೆ ನಾನು ಕಸ್ಟಮರ್ಸನ್ನು ಜಾಸ್ತಿ ಮಾಡಬೇಕು, ಕನ್ಸ್ಯೂಮರ್ಸ್ ಜಾಸ್ತಿ ಆಗಬೇಕು ಮಾರ್ಕೆಟಿಂಗ್ ಮುಖಾಂತರ. ಬಟ್ ಇಲ್ಲಿ ಇವ್ರು ಏನು ಮಾಡ್ತಿದ್ದಾರೆ, ಇರುವಂಥ ಕನ್ಸ್ಯೂಮರ್ಸ್ ಯಾರಿದ್ದಾರೆ, ಇರುವಂಥ ಗ್ರಾಹಕರು ಯಾರಿದ್ದಾರೆ, ಅವರಿಗೆ ಹೆಚ್ಚುವರಿ ಬರೆ ಹಾಕ್ತಿದ್ದಾರೆ. 50 ML ಹಾಲು ಕೊಡ್ತೀವಿ ನಿಮಗೆ, ಎಕ್ಸ್ಟ್ರಾ 2 ರೂಪಾಯಿ ನಮಗೆ ಕೊಡಿ ಅಂತ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಕ್ಲಿಯರ್ ಇದು. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಆಯ್ತಪ್ಪ ಈಗ ಹಾಲು ಉತ್ಪಾದನೆ ಜಾಸ್ತಿ ಆಯಿತು ಅಂತ ನೀವು 50 ML ಎಕ್ಸ್ಟ್ರಾ ಕೊಟ್ಟು 2 ರೂಪಾಯಿ ಎಕ್ಸ್ಟ್ರಾ ಪಡಿತಾ ಇದ್ದೀರಿ, ನಾಳೆ ಇನ್ನೂ ಜಾಸ್ತಿ ಉತ್ಪಾದನೆ ಆಯಿತು ಅಂತ ಅಂದ್ಕೊಳ್ಳೋಣ, ಆಗ ಮತ್ತೆ 2 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಮತ್ತೆ 50 ML ಕೊಡ್ತೀರಾ ಹೇಗೆ? ಅಥವಾ ನೀವು ಮಾರ್ಕೆಟನ್ನು ವ್ಯಾಪ್ತಿ ವಿಸ್ತರಿಸ್ತಾ ಹೋಗ್ತೀರಾ? ಅದನ್ನು ಮಾಡೋದಕ್ಕಾಗಿಲ್ಲ, ಬದಲಾಗಿ ನೀವು ಮಾಡ್ತಾ ಇರೋದು ಇರುವಂಥ ಕಸ್ಟಮರ್ಸಿಗೆ ಅವರು ಕೇಳದೆಯೂ ಕೂಡ ನೀವು 50 ML ಕೊಟ್ಟು ಅವರ ಹತ್ರ ಕೇಳಿ 2 ರೂಪಾಯಿ ಪಡ್ಕೊಳ್ಳೋದು ಈ ತಂತ್ರಗಾರಿಕೆ. ಆ ಮೂಲಕ ನಾವು ರೇಟ್ ಜಾಸ್ತಿ ಮಾಡಿಲ್ಲ, ಹಾಲು ಜಾಸ್ತಿ ಕೊಡ್ತಾ ಇದ್ದೀವಿ. ಓಕೆ, ಹಾಲು ಜಾಸ್ತಿ ಕೊಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳೋಣ. 550 ML ಇದ್ದು ಬೇರೆಯೇ ಪ್ಯಾಕೆಟ್ ಏನಾದರೂ ಮಾರ್ಕೆಟಿಗೆ ರಿಲೀಸ್ ಮಾಡ್ತೀರಾ ನೀವು ನಾಳೆಯಿಂದ? ಇಲ್ಲ ತಾನೇ, ನನಗೆ ಆಯ್ಕೆನೇ ಇಲ್ಲ. ನಾನು 1050 ML ಹಾಲಿನ ಪ್ಯಾಕೆಟನ್ನೇ ಪರ್ಚೇಸ್ ಮಾಡಬೇಕು, 2 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. 1 ಲೀಟ್ರದ್ದಿಲ್ಲ, 1/2 ಲೀಟ್ರದ್ದಿಲ್ಲ. ಸೊ ನೀವು ಯಾರಿಗೆ ಹೇಳ್ತಾ ಇರೋದು ಇದನ್ನು? ಸೊ ಪ್ರಾಬ್ಲಮ್ ಇರೋದು ನಿಮ್ಮಲ್ಲಿ, ಬರೆ ಹಾಕ್ತಾ ಇರೋದು ಕಸ್ಟಮರ್ಸಿಗೆ. ನಿಮಗೆ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕಾಗಿಲ್ಲ. ಉಪ ಉತ್ಪನ್ನಗಳನ್ನು ನೀವು ಮಾರ್ಕೆಟ್ ಜಾಸ್ತಿ ಮಾಡಿ ಅದಕ್ಕೆ ಬೇಡಿಕೆಯನ್ನು ಸೃಷ್ಟಿಸುವಂಥ ಪರಿಸ್ಥಿತಿಯನ್ನು ಮಾಡೋದಕ್ಕೆ ನಿಮ್ಮಿಂದ ಆಗಿಲ್ಲ. ಅದಕ್ಕಾಗಿ ಇರುವಂಥ ಗ್ರಾಹಕರಿಗೆ ನೀವು ಟ್ಯಾಕ್ಸ್ ಹಾಕ್ತಾ ಇದ್ದೀರಿ, ಹೆಚ್ಚುವರಿ 2 ರೂಪಾಯಿ ಪಡ್ಕೊಳ್ತಾ ಇದ್ದೀರಿ. ಕೇಳಿದರೆ ರೈತರು ತಂದುಕೊಟ್ಟಂಥ ಹಾಲನ್ನು ವಾಪಸ್ ಕಳಿಸೋದಕ್ಕಾಗಲ್ವಲ್ಲ ಅಂತ ಉತ್ತರ ಕೊಡ್ತೀರಿ. ಹಾಗಂತ ಎಷ್ಟು ದಿನ ಇದು ಹಿಂಗೇನೇನಾ ಕಂಟಿನ್ಯೂನಾ? ನಾಳೆ ಹಾಲಿನ ಉತ್ಪಾದನೆ ಕಡಿಮೆ ಆಯಿತು ಅಂತಂದರೆ ಈ 50 ML ಕಡಿಮೆ ಆಗುತ್ತೆ, 2 ರೂಪಾಯಿ ಕಮ್ಮಿ ಆಗುತ್ತಾ ಅಂತ ಕೇಳಿದರೆ ಇಲ್ಲ, ರೇಟ್ ಕಡಿಮೆ ಆಗಲ್ಲ. ನಾಳೆ ದಿನ ಈ 50 ML ಕಡಿಮೆ ಆಗಬಹುದು, 450 ಬರ್ಬೋದು ಅಥವಾ 500 ML ಇರಬಹುದು, ಆದರೆ ರೇಟ್ ಕಡಿಮೆ ಆಗಲ್ಲ. ಇದು ಯಾವ ಲೆಕ್ಕಾಚಾರ? ಇದು ಕ್ಲಿಯರಾಗಿ ಜನರ ಕಿವಿಗೆ ಹೂವಿಡುವಂಥ ತಂತ್ರ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ಬಳಿಕ ಹಾಲಿನ ದರ ಒಟ್ಟು 5 ರೂಪಾಯಿ ಏರಿಕೆಯಾಗಿದೆ. ಇವತ್ತಿನದ್ದು ನಾನು ಸೇರಿಸಿದರೆ 5 ರೂಪಾಯಿ ಲೀಟರಿಗೆ ಹೆಚ್ಚಾಗಿದೆ. ಆಗಸ್ಟಲ್ಲೊಮ್ಮೆ 3, ಈಗ 2, ಈಗ 1/2 ಲೀಟ್ರಿಗೂ 2, 1 ಲೀಟ್ರಿಗೂ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸೊ ಇವತ್ತು KMF ಅಧ್ಯಕ್ಷರು ಮಾತನಾಡಿದ್ದಾರೆ, CM ಮಾತನಾಡಿದ್ದಾರೆ, DCM ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿ ನೋಡೋಣ. ನಮಗೆ ಹೆಚ್ಚಾಗಿದೆ. ಸೊ ಆ ನಿಟ್ಟಿನಲ್ಲಿ 30 ಲಕ್ಷ ಲೀಟ್ರ್ ಪ್ರತಿದಿನಕ್ಕೆ ನಾವು ಪೌಡ್ರಿಗೆ ಕಳಿಸ್ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಪೌಡ್ರ್ ಮಾಡಿಕೊಂಡು ನಾವು ಸ್ಟಾಕ್ ಮಾಡಿದರೆ ನಾವು ಸೊ ಲಾಸ್ ಆಗುತ್ತೆ, ನಮಗೆ ನಮ್ಮ ಕ್ಯಾಪಿಟಲ್ ಕೂಡ ಸೊ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವು 50 ML ಹಾಲನ್ನು ನಾವು ಜಾಸ್ತಿ ಮಾಡಿ ಅದರಲ್ಲಿ ಏನು 30 ಲಕ್ಷ ಲೀಟ್ರ್ ಹಾಲಿನ ನಾವು ಪೌಡ್ರಿಗೆ ಹೋಗುತ್ತೆ, ಅದರಲ್ಲಿ 1.5 ಲಕ್ಷ ಲೀಟ್ರನ್ನ ನಾವು ಗ್ರಾಹಕರಿಗೇನು ದಿನನಿತ್ಯ 1 ಪಾಕೆಟ್ ಹಾಲಿಗೆ ನಾವು 40 ರೂಪಾಯಿನ ತೊಳ್ತಾ ಇದ್ದೀವಿ. ಅದಕ್ಕೆ 50 ML ಹಾಲು ಕೊಟ್ಟು ನಾವು 2 ರೂಪಾಯಿ 10 ಪೈಸೆ ಆಗುತ್ತೆ, ಅದಕ್ಕೆ 2 ರೂಪಾಯಿ ತೊಳ್ತಾ ಇದ್ದೀವಿ. ಸೊ ನಾವು ದರವನ್ನು ಹಾಲಿನ ದರ ಏನು ಹೆಚ್ಚು ಮಾಡಿಲ್ಲ, ನಾವು ಯಾವ ಗ್ರಾಹಕರ ಮೇಲೆ ನಾವು ದರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಪ್ರಶ್ನೆಯೇ ಇಲ್ಲ. ಹಾಲಿನ ದರ 42 ರೂಪಾಯಿನೇ ಇದೆ, 50 ML ಹಾಲೇನು ಕೊಡ್ತಾ ಇದ್ದೀವಿ. ಈಗ 1000 ML ಹಾಲಿತ್ತನ್ನು ಇವತ್ತು 1050 ML ಹಾಲು ಸಿಗುತ್ತೆ ಗ್ರಾಹಕರಿಗೆ, ಆ 50 ML ಹಾಲು ಕಾಸ್ಟ್ ಮಾತ್ರ ತೊಳ್ತಾ ಇದ್ದೀವಿ 2 ರೂಪಾಯಿ. ಹಾಲಿನ ದರ ಹೆಚ್ಚಿಗೆ ಮಾಡುವುದು KMF ಸರ್ಕಾರ ಅಲ್ಲ,
ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ. ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ರೆ ನಾನು ಸೊ ಏನಾಯ್ತದೆ, ನಮ್ಮಲ್ಲಿ ಆಲಂದರ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ, ಗೊತ್ತಿಲ್ಲ ಬಟ್ ಅದು ಮಾತು ಮಾತಾಡ್ತೀನಿ ನಾನು ಅವ್ರ ಜೊತೆ. ಕೆಎಂಎಫ್ ಫೀಡ್ಸ್ ಬೆಲೆ ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ಅದು ಹಿಂದೇನೆ ನಾನೇನೆ ರೈತರದ್ದೆಲ್ಲ ಗಲಾಟೆ ಆಗ್ತಿತ್ತು, ಎಲ್ಲ ಸೊಸೈಟಿಗಳು ರೈತರಿಗೆಲ್ಲ ಭಾಳ ತೊಂದರೆ ಆಗ್ತಾಯಿದೆ. ನೀರು ಬೆಲೆನೂ 25 ರೂಪಾಯಿ ಆಗ್ಬಿಟ್ಟಿದೆ. ನೀರು ಬೆಲೆ ರೈತನಿಗೆ ಸಿಗೋಂಥ ಹಾಲಿನ ಬೆಲೆ ಕಡಿಮೆ, ಅದಕ್ಕೆ ತೀರ್ಮಾನ ರೈತರದ ಒತ್ತಡದ ಮೇಲೆ ತೀರ್ಮಾನ ಮಾಡಿದ್ದಾರೆ. ದರ ಹೆಚ್ಚಳ ಬೇರೆ ರಾಜ್ಯಗಳಿಗೆ ನೋಡಿದ್ರೆ ನಮ್ದು ಇನ್ನೂ ಕಡಿಮೆ ಇದೆ, ಯಾವುದೇ ರಾಜ್ಯಕ್ಕಿಂತ ಜಾಸ್ತಿ ಇಲ್ಲ ಎಕ್ಸೆಪ್ಟ್ ತಮಿಳ್ನಾಡು. ತಮಿಳ್ನಾಡ್ದು ನಮ್ಮದು ಒಂದೇ ದರ ಇದೆ. ಇನ್ನು ಮುಖ್ಯ ಎಲ್ಲ ರಾಜ್ಯಗಳಲ್ಲಿ ಕೂಡ 5, 6, 7 ರೂಪಾಯಿ ಇವತ್ತು ಜಾಸ್ತಿ ಮಾಡಿದ್ದಕ್ಕಿಂತ ಜಾಸ್ತಿ ಇದೆ. ಇವತ್ತು ಸರ್ಕಾರ ಸಿಎಂ ಮಾತನಾಡಿದ್ದನ್ನು ಗಮನಿಸಿದ್ರಿ, ಹಾಲಿನ ದರ ಏರಿಕೆ ಮಾಡಿರೋದು KMF ಅವರು, ಸರ್ಕಾರ ಅಲ್ಲ ಅಂತ ಹೇಳಿದರು. ಇದು ಹೆಂಗಾಯಿತು ಅಂತಂದರೆ, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಬಂಕ್ನವರು, ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ದು ಅದು ವೈನ್ ಶಾಪ್ನವರು ನಾವಲ್ಲ ಅಂತ ಹೇಳ್ಕೊಂಡಂಗಾಯಿತು. KMF ಅವರು ರೇಟ್ ಜಾಸ್ತಿ ಮಾಡಿದ್ರಂತೆ ನಾವಲ್ಲ ಅನ್ನೋ ಸಮರ್ಥನೆಯನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಸೊ ಈ ಕಡೆ BJP ನಾಯಕರು ಮಾತನಾಡಿದ್ದಾರೆ. BJP ನಾಯಕರು ಏನು ಹೇಳಿದರು ನೋಡೋಣ. ಕಳೆದ ವರ್ಷ ಹಾಲಿನ ದರ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಕಳೆದ ವರ್ಷ ಇದೇ ಒಂದು ವರ್ಷದ ಹಿಂದೆ 3 ರೂಪಾಯಿ ಜಾಸ್ತಿ ಮಾಡಿದ್ರು, ಈಗ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕುಡಿಯೋಕ್ಕೂ 50 ರೂಪಾಯಿ ಜಾಸ್ತಿ ಕ್ವಾರ್ಟರ್ ಮೇಲೆ. ಅಂದರೆ ಈ ಸರ್ಕಾರ ಮೋಸದಿಂದ, ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು, ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಸ್ರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀರಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀರಿ, ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲಿಗೆ ನಿನಗೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ನಾಲಿಗೆ ಇದೆ ನಿನಗೆ? ಆಲ್ಕೋಹಾಲ್ ಆಯಿತು, ಹಾಲಾಯಿತು, ಬಿತ್ತನೆ ಬೀಜ ಆಯಿತು, ಕರೆಂಟ್ ಆಯಿತು, ಇಂಧನ ಬೆಲೆ ಆಯಿತು, ಸ್ಟಾಂಪ್ ಡ್ಯೂಟಿ ಆಯಿತು, ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಆಯಿತು, ಇನ್ನೇನಿದೆ ಏರ್ಸೋದಕ್ಕೆ? ಸತ್ತ ಹೆಣದ ಮೇಲೆ ಒಂದು ತೆರಿಗೆ ಹಾಕ್ಬಿಡ್ರಿ, ಸತ್ತ ಹೆಣಕ್ಕೆ ದಫನ್ ಮಾಡೋದಕ್ಕೆ ಇಷ್ಟು ತೆರಿಗೆ ಅಂತ ಆಗಿಬಿಟ್ರೆ ಈ ಸರ್ಕಾರ ಕೋಟ್ ಹಾಕಿದ್ದಕ್ಕೆ ಜನಕ್ಕೆ ಸಾರ್ಥಕ ಆಗುತ್ತೆ. ಹಿಡಿ ಶಾಪ ಆಗ್ತಾ ಇದ್ದಾರೆ, ಹಿಡಿ ಶಾಪ ಆಗ್ತಾ ಇದ್ದಾರೆ. ಕೆಲಕ್ಕೇನು ಮಿಗಿಲಾಗಿ ಎದ್ವಾ ತದ್ವಾ ದಿನ ಬೆಳಗಾದರೆ ಚುನಾವಣೆ ಮುಗಿದ ತಕ್ಷಣವೇ ಈ ರೀತಿಯಾಗಿ ಒಂದರಿಂದ ಒಂದು ರಾಜ್ಯ ಸರ್ಕಾರ, ಅದರೊಳಗೆ ವಿಶೇಷವಾಗಿ ಸಿದ್ದರಾಮಯ್ಯನವರು ಅವರ ಅನುಭವ ಏನಾಯಿತು ಅನ್ನೋದು ನಮಗೆ ಒಂದು ರೀತಿ ಯಕ್ಷಪ್ರಶ್ನೆ ಆಗಿದೆ. ಇದು ಮಾಡಬಾರ್ದಾಗಿತ್ತು, ಮಾಡಿರ್ತಕ್ಕಂಥ ಏನಿವತ್ತು ಮಾಡಿದ್ದಾರೆ ಇದು ನಿಜವಾಗ್ಲೂ ಕೂಡ ಖಂಡನೀಯವಾದದ್ದು. BJP ನಾಯಕರಿಗೆ ಈ ವಿಚಾರದಲ್ಲಿ ಮಾತನಾಡುವಂಥ ಯಾವ ನೈತಿಕ ಹಕ್ಕೂ ಇಲ್ಲ. ಯಾಕಂತಂದರೆ ಇವರೇ ಆಡಳಿತದಲ್ಲಿದ್ದಾಗ, ಅಧಿಕಾರದಲ್ಲಿದ್ದಾಗ ಹಾಲು ಮೊಸರಿನ ಮೇಲೂ ಕೂಡ GST ಹಾಕಿದವರು ಇವರು. ಇವರೀಗ ಹಾಲಿನ ದರ ಏರಿಕೆ ಬಗ್ಗೆ ಮಾತನಾಡ್ತಾರೆ. ಸೊ ಯಾವ ನೈತಿಕತೆ ಇಟ್ಕೊಂಡು ಮಾತನಾಡ್ತಾರೋ ಗೊತ್ತಿಲ್ಲ, ಬಟ್ ಹಾಲಿನ ದರ ಏರಿಕೆಯಾಗಿರೋದು ಜನಸಾಮಾನ್ಯರಿಗೆ ಸಮಸ್ಯೆಯಾಗುವಂಥ ಸಾಧ್ಯತೆ ಇದೆ. ಹಾಲಿನ ಕತೆ ಈ ರೀತಿಯಾದರೆ ಇನ್ನು ಆಲ್ಕೋಹಾಲ್ ರೇಟು ಕೂಡ ಜಾಸ್ತಿ ಆಗ್ತಾ ಇದೆ. ಆ ಡೀಟೇಲ್ ಕೂಡ ಒಮ್ಮೆ ನೋಡಿಬಿಡೋಣ. ರಾಜ್ಯದಲ್ಲಿ ಅಗ್ಗದ ಮದ್ಯ ಅಂದರೆ ಚೀಪ್ ಕ್ವಾಲಿಟಿ ಲಿಕ್ಕರ್ ಏನಿದೆ ಅದರ ದರವೂ ಕೂಡ ಜುಲೈನಿಂದ ದುಬಾರಿ ಆಗುತ್ತೆ. ಜುಲೈನಿಂದ ಮದ್ಯದ ದರ ಹೆಚ್ಚಾಗೋದಕ್ಕಿದೆ. ಮದ್ಯದ ಸ್ಲ್ಯಾಬ್ನಲ್ಲೂ ಕೂಡ ರಾಜ್ಯ ಸರ್ಕಾರ ಬದಲಾವಣೆಯನ್ನು ಮಾಡಿದೆ. ಈ ಬದಲಾವಣೆಯಲ್ಲೂ ಕೂಡ ರಾಜ್ಯ ಸರ್ಕಾರ ಜಾಣತನ ತೋರಿಸಿದೆ. ನಾನು ಆಗಲೇ ಒಂದು ವಿಚಾರ ನಿಮಗೆ ಹೇಳಿದೆ, ಹಾಲಿನಲ್ಲಿ ಅವರು 0.5 ಲೀಟ್ರಿಗೂ 2 ರೂಪಾಯಿ, 1 ಲೀಟ್ರಿಗೂ 2 ರೂಪಾಯಿ ಜಾಸ್ತಿ ಮಾಡಿ 50 ml ಎಕ್ಸ್ಟ್ರಾ ಕೊಟ್ಟಂಗೆ, ಇಲ್ಲಿ ಆಲ್ಕೋಹಾಲಲ್ಲೂ ಕೂಡ ಅದೇ ರೀತಿಯ ಒಂದು ಜಾಣತನವನ್ನು ರಾಜ್ಯ ಸರ್ಕಾರ ತೋರಿಸಿದೆ. ಅದು ಹೆಂಗೆ ಅಂತಂದರೆ, ಸಾಮಾನ್ಯರು ಸೇವಿಸುವಂಥ ಅಗ್ಗದ ಮದ್ಯದ ದರ ಇದೆಯಲ್ಲ ಅದನ್ನು ಹೆಚ್ಚು ಮಾಡಿದ್ದಾರೆ. ಅಂದರೆ ಸ್ಟಾರ್ಟಿಂಗ್ 4 ಸ್ಲ್ಯಾಬ್ಗಳು ಅದರ ರೇಟ್ ಜಾಸ್ತಿ ಆಗಿದೆ. ಇನ್ನು ಪ್ರೀಮಿಯಂ ಕ್ವಾಲಿಟಿ ಅಂದರೆ ಹೆಚ್ಚು ದರದ ಮದ್ಯ ಇದೆಯಲ್ಲ ಅದನ್ನು ಇಳಿಸಿದ್ದಾರೆ.
ಸೊ ಆ ಮೂಲಕ ಚಾಣಾಕ್ಷತನವನ್ನು ತೋರಿಸಿದ್ದಾರೆ. ಇದನ್ನು ನಾನು ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಾದರೆ, ಸಾಮಾನ್ಯ ಮಧ್ಯಪ್ರಿಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತಾದರೆ, ಈ 8 PM OT ಈ ಬ್ರ್ಯಾಂಡ್ಗಳಿದಾವಲ್ಲ, ಸಾಮಾನ್ಯರು ಕುಡಿಯೋದು ಅಥವಾ ಕೆಲಸ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ದಣಿವಾದ ನಂತರ ಹೋಗಿ ಒಂದು ಕ್ವಾರ್ಟರ್ ಕುಡಿಯೋ ವ್ಯಕ್ತಿಗಳು ಯಾರಿದ್ದಾರೆ ಅವರು ಕುಡಿಯುವಂಥ ಮಾಲು 8 PM ಅಥವಾ ಇನ್ನೊಂದು ಯಾವುದೋ ಮಧ್ಯದ ಬ್ರ್ಯಾಂಡು, ಕಡಿಮೆ ರೇಟಿದ್ದು, ಚೀಪರ್ ಕ್ವಾಲಿಟಿ, ಅದಕ್ಕೆ ಜಾಸ್ತಿ ಮಾಡಿದ್ದಾರೆ. ಕ್ವಾರ್ಟರ್ಗೆ 5 ರೂಪಾಯಿ 6 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ದೊಡ್ಡವರು ಕುಡಿಯೋ ಮಧ್ಯ ಇದೆಯಲ್ಲ, ಅಲ್ಲಿ ತೋರಿಸ್ತಾ ಇದ್ದಾರೆ 100 Pipers, ಬ್ಲ್ಯಾಕ್ ಡಾಗು ಇಂಥದ್ದೆಲ್ಲ, ಅದರ ರೇಟ್ ಕಡಿಮೆ ಮಾಡಿದ್ದಾರೆ. ಇದರ ಅರ್ಥ ಏನು? ಇಲ್ಲೂ ಚಾಣಾಕ್ಷತನ ಅಂದರೆ, ಯಾರು ಚೀಪರ್ ಕ್ವಾಲಿಟಿ ಕುಡಿತಾ ಇದ್ದಾನೋ ಅವನು ಮನೆ ಮಠ ಎಲ್ಲ ಮಾರಿ ಬ್ಲ್ಯಾಕ್ ಡಾಗ್ಲಿ ಕುಡೀಲಿ ಅಂತಾನೆ, 8 PM ಕುಡಿತಾ ಇದ್ದವನು ಬ್ಲ್ಯಾಕ್ ಡಾಗ್ ಕುಡೀಲಿ ಆತನಿಗೆ ಕಡಿಮೆಗೆ ಸಿಗಲಿ ಅಂತಾನೆ. ಏನು ಇದರ ಅರ್ಥ? ಇಷ್ಟೇ, ಯಾವುದು ಹೆಚ್ಚು ಸೇಲ್ ಆಗ್ತಾ ಇದೆಯೋ ಅದಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಯಾವುದು ಕಡಿಮೆ ಸೇಲ್ ಆಗ್ತಾ ಇದೆಯೋ ಅದರ ಟ್ಯಾಕ್ಸನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಆಗ ಅದರಲ್ಲೂ ಲಾಭ, ಇದರಲ್ಲೂ ಲಾಭ. ಸೊ ಅಲ್ಲಿಗೆ ಮಧ್ಯಪ್ರಿಯರ ಜೇಬಿಗೂ ಕೂಡ ಕತ್ತರಿ. ಸೊ ಈ ಲೆಕ್ಕಾಚಾರ ಅಂದರೆ, ಪ್ರೀಮಿಯಂ ಕ್ವಾಲಿಟಿ ವಿಸ್ಕಿ ಸೇರಿ ಬೇರೆ ಬೇರೆ ಮದ್ಯಗಳು ಸೇಲ್ ಆಗ್ತಾ ಇರೋದು ಕಡಿಮೆಯಾಗಿದೆ, ಅಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡಿದರೆ ಅದನ್ನು ಖರೀದಿ ಮಾಡುವಂಥ ಸಂಖ್ಯೆ ಜಾಸ್ತಿ ಆಗುತ್ತೆ. ಇಲ್ಲಿ ಎಂತೂ ಇದು ಹೈಯೆಸ್ಟ್ ಸೇಲಿಂಗು ಅಂದರೆ, ಈ ಫಸ್ಟ್ 4 ಸ್ಲ್ಯಾಬಲ್ಲಿ ಬರುವಂಥ ಮದ್ಯಗಳು, ಅಗ್ಗದ ದರದ ಮದ್ಯಗಳು, ಹೈಯೆಸ್ಟ್ ಸೇಲ್ ಆಗುವಂಥ ಮದ್ಯಗಳು, ಅದಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡಿದರೆ ಅಲ್ಲಿ ಮತ್ತೆ ಕಲೆಕ್ಷನ್ ಆಗುತ್ತೆ, ಒಟ್ಟು ದುಡ್ಡಾಗಬೇಕು, ಒಟ್ಟು ತೆರಿಗೆ ಸಂಗ್ರಹ ಆಗಬೇಕು. ಸೊ ಈ ಲೆಕ್ಕಾಚಾರ ಮಾಡಿದಂಗೆ ಕಾಣಿಸ್ತಾ ಇದೆ. ಸರ್ಕಾರ ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ ಅಂದರೆ, ತನ್ನ ವ್ಯಾಪ್ತಿಯಲ್ಲಿ ಬೆಲೆ ಏರಿಕೆ ಯಾವುದರಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯೋ ಅದು ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಆ ವೇಳೆ ನಾವು ಸಚಿವರನ್ನು, ಕಾಂಗ್ರೆಸ್ ನಾಯಕರನ್ನು ಪ್ರಶ್ನೆ ಕೇಳಿದರೆ ಅವರು ಪಕ್ಕದ ರಾಜ್ಯಕ್ಕೆ ಹೋಲಿಸಿ ಮಾತನಾಡ್ತಾರೆ. ಅಂದರೆ ನೆರೆ ಮನೆಯ ಸಮರ್ಥನೆ ಅಂತ ನಾವು ಇದನ್ನು ಕರಿತೀವಿ. ದರ ಏರಿಕೆಗೆ ಬೇರೆ ರಾಜ್ಯಗಳ ಉದಾಹರಣೆಯನ್ನು ಕೊಡೋದು, ಸರ್ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತಲ್ಲ ಯಾಕೆ ಅಂತ ನಾವು ಕೇಳಿದರೆ, ತಮಿಳ್ನಾಡಲ್ಲಿ ಎಷ್ಟಿದೆ ಗೊತ್ತಿದೆಯೇನ್ರಿ ನಿಮಗೆ ಅಂತ ಉತ್ತರ ಕೊಡೋದು. ಇನ್ನು ಪಕ್ಕದ ರಾಜ್ಯದಲ್ಲಿ ಹೆಚ್ಚಿದೆ, ನಾವು ಹೆಚ್ಚು ಮಾಡಿದರೆ ಏನು ತಪ್ಪು ಅನ್ನೋದು ಅವರ ಸಮರ್ಥನೆ. ಇದನ್ನು ಒಂದು ರೀತಿ ವಿತಂಡವಾದ ಅಂತ ಕರಿಬೇಕು. ಯಾಕೆ ಅಂತಂದರೆ, ಸರಿ ನೀವು ಎಲ್ಲದಕ್ಕೂ ನೆರೆ ರಾಜ್ಯಗಳ ಉದಾಹರಣೆಯನ್ನು ಕೊಡ್ತೀರಿ ಅಂತಾದರೆ, ನೆರೆ ರಾಜ್ಯಗಳ ರೀತಿಯಲ್ಲೇ ಇಲ್ಲೂ ಕೂಡ ದರ ಇರುತ್ತಾ? ನಾನೊಂದಿಷ್ಟು ಎಕ್ಸಾಂಪಲ್ಗಳನ್ನು ಕೊಡೋದಕ್ಕೆ ರೆಡಿ ಇದ್ದೀನಿ. ತಮಿಳ್ನಾಡಲ್ಲಿ ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಯೂನಿಟಿಗೆ ನಮಗಿಂತ ಕಡಿಮೆ ಇದೆ. ಸೊ ಇಲ್ಲಿನ ಉದ್ಯಮಿಗಳಿಗೆ, ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಟವರಿಗೆ, ಏನು ಕಮರ್ಷಿಯಲ್ ಪರ್ಪಸ್ಗೆ ಏನು ವಿದ್ಯುತ್ ಉಪಯೋಗ ಮಾಡ್ತಾ ಇದ್ದಾರೆ ಅವರಿಗೂ ಕಡಿಮೆ ಮಾಡಿ ಹಂಗಿದ್ರೆ, ತಮಿಳ್ನಾಡನ್ನೇ ಪಾಲನೆ ಮಾಡಿ ಹಂಗಿದ್ರೆ ನಮ್ಮಲ್ಲಿ ಯಾಕೆ ಕಡಿಮೆ ಮಾಡಿಲ್ಲ? ಅದಕ್ಕಾಗಲ್ಲ, ಅದಕ್ಕೆ ಅನ್ವಯ ಆಗಲ್ಲ. ಆಯಿತು, ಗೋವಾದಲ್ಲಿ ಪೆಟ್ರೋಲ್ ರೇಟ್ ಕಡಿಮೆ ಇದೆ, ನಮ್ಮಲ್ಲೂ ಕಡಿಮೆ ಮಾಡಿ ಹಂಗಿದ್ರೆ ಅದಾಗಲ್ಲ, ಅದು ಅಪ್ಲೈ ಆಗಲ್ಲ. ಗೋವಾದಲ್ಲಿ ಎಣ್ಣೆ ರೇಟು ಕಮ್ಮಿ ಇದೆ, ಕರ್ನಾಟಕದಲ್ಲೂ ಮಾಡಿ ಹಂಗಿದ್ರೆ ಅದಾಗಲ್ಲ. ನಮಗೆ ಯಾವುದು ಬೇಕೋ ಅದನ್ನಷ್ಟೇ ನಾನು ಆಯ್ಕೆ ಮಾಡಿಕೊಳ್ತೀನಿ, ಅದನ್ನಷ್ಟೇ ನಾನು ನೋಡ್ತೀನಿ. ಅಲ್ಲಿ ಹಾಲಿಗೆ ಜಾಸ್ತಿ ಇದೆ, ನಮ್ಮಲ್ಲೂ ಜಾಸ್ತಿ ಮಾಡಿಬಿಡೋಣ. ಅಲ್ಲಿ ಇನ್ಯಾವುದಕ್ಕೋ ಜಾಸ್ತಿ ಇದೆ, ನಮ್ಮಲ್ಲೂ ಜಾಸ್ತಿ ಮಾಡಿಬಿಡೋಣ. ಅಲ್ಲಿ ಯಾವುದಕ್ಕೆ ಕಡಿಮೆ ಇದೆ ಅದನ್ನು ಮಾಡಲ್ಲ. ಇದ್ಯಾವ ಲಾಜಿಕ್ಕು? ನಿಮ್ಮದೇ ಲಾಜಿಕ್ ಪ್ರಕಾರ ಪಕ್ಕದ ರಾಜ್ಯವನ್ನು ನೋಡಿಕೊಂಡು ನೀವು ಆಡಳಿತ ಮಾಡ್ತೀರಿ ಅಂತಾದರೆ, ಪಕ್ಕದ ರಾಜ್ಯವನ್ನು ನೋಡಿಕೊಂಡು ನೀವು ದರ ಫಿಕ್ಸ್ ಮಾಡ್ತೀರಿ ಅಂತಾದರೆ ಎಲ್ಲದಕ್ಕೂ ಅಪ್ಲೈ ಆಗಬೇಕು ತಾನೆ? ಅದು ಯಾಕೆ ಹಾಲಿಗೆ ಮಾತ್ರ ಅಪ್ಲೈ ಆಗುತ್ತೆ, ಪೆಟ್ರೋಲ್ ಡೀಸೆಲ್ಗೆ ಮಾತ್ರ ಯಾಕೆ ಪಕ್ಕದ ರಾಜ್ಯಗಳು ಅಪ್ಲೈ ಆಗುತ್ತೆ? ಎಲ್ಲವನ್ನು ಅಲ್ಲೇ ನೋಡಿ ನೀವು ಆಡಳಿತ ಮಾಡ್ತೀರಾ? ಅಲ್ಲಿನ ಪರಿಸ್ಥಿತಿಗೂ ಇಲ್ಲಿನ ಪರಿಸ್ಥಿತಿಗೂ ವ್ಯತ್ಯಾಸ ಇದೆ ತಾನೆ? ಅಲ್ಲಿನ ಆರ್ಥಿಕತೆಗೂ ಇಲ್ಲಿನ ಆರ್ಥಿಕತೆಗೂ ವ್ಯತ್ಯಾಸ ಇದೆ ತಾನೆ? ಅಲ್ಲಿನ ಟ್ಯಾಕ್ಸ್ ಸಂಗ್ರಹಕ್ಕೂ ಇಲ್ಲಿನ ಟ್ಯಾಕ್ಸ್ ಸಂಗ್ರಹಕ್ಕೂ ವ್ಯತ್ಯಾಸ ಇದೆ ತಾನೆ? ಮತ್ತೆ ಮಾತೆತ್ತಿದ್ರೆ ತಮಿಳ್ನಾಡಲ್ಲಿ ಜಾಸ್ತಿ ಇದೆ, ಕೇರಳದಲ್ಲಿ ಜಾಸ್ತಿ ಇದೆ, ಗೋವಾದಲ್ಲಿ ಕಡಿಮೆ ಇದೆ, ಈ ಕಥೆಗಳನ್ನು ಎಷ್ಟು ಅಂತ ಹೇಳ್ಕೊಂಡು ಓಡಾಡ್ತೀರಿ? ಇದು ಸಮಂಜಸ ಅಂತ ಅನ್ಸತ್ತಾ? ಗೊತ್ತಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತ ಬಿ ವಿ ಶಿವಶಂಕರ್ ಅವರು ಕೂಡ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಆಡಳಿತ ನಡೆಸೋರಿಗೆ ಚಾಣಾಕ್ಷತನ ಇರಬೇಕು, ಆದರೆ ಆ ಚಾಣಾಕ್ಷತನ ಜನರಿಗೆ ಬರೆ ಹಾಕೋದ್ರಲ್ಲಿ ಬಳಕೆ ಆಗಬಾರ್ದು, ಜನರಿಗೆ ಒಳಿತು ಮಾಡೋದ್ರಲ್ಲಿ ಬಳಕೆ ಆಗಬೇಕು. ಬಟ್ ಇಲ್ಲಿ ಬರೆ ಹಾಕೋದಕ್ಕೆ ಆ ಚಾಣಾಕ್ಷತನ ಬಳಕೆ ಆಗ್ತಾ ಇದೆಯಾ ಅಂತ. ಇಲ್ಲಿ ರಕ್ಷಿತ್, ಒಂದು ನೀವು ಹೇಳುವಾಗ ಕೇಳಿಸ್ಕೊಂಡೆ ಈ ಹಾಲಿನ ದರದ ಬಗ್ಗೆ. ಒಂದು ಸರ್ಕಾರ ಹೇಳ್ತಾ ಇರೋದು ಟೆಕ್ನಿಕಲ್ ಆಗಿ ಒಂದು ಕರೆಕ್ಟ್ ಇದೆ, ಏನಂದ್ರೆ ಹಾಲಿನ ದರವನ್ನ ನಿರ್ಧಾರ ಮಾಡೋದು KMF ಸರ್ಕಾರ ಅಲ್ಲ, ಅದು ನಿಜಾನೇ. ಆದರೆ
ಸರ್ಕಾರದ ಹೊಣೆಗಾರಿಕೆ ಇಲ್ಲಿ ಇಲ್ವಾ ಅಂದ್ರೆ ಖಂಡಿತ ಇದೆ. ಹೇಗೆ ಅಂತಂದ್ರೆ, ಈ ಹಾಲಿಗೆ ಒಂದು ಲೀಟರ್ಗೆ 5 ರೂಪಾಯಿ ಅಂತ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ. ಇನ್ಸೆಂಟಿವ್ ಅಂದ್ರೆ ಪ್ರೋತ್ಸಾಹ ಧನ. ಅದು ಯಡಿಯೂರಪ್ಪ ಅವರು CM ಆಗಿದ್ದಾಗ 3 ರೂಪಾಯಿ ಫಿಕ್ಸ್ ಮಾಡಿದ್ರು ಒಂದು ಲೀಟರ್ಗೆ, ಈಗ 5 ರೂಪಾಯಿ ಹೆಚ್ಚಾಗಿದೆ. ಅದನ್ನ 7 ರೂಪಾಯಿಗೆ ಮಾಡಬೇಕು ಅಂತ ಒಂದು ಬೇಡಿಕೆ ಇದೆ. ಅದನ್ನ ಭರವಸೆ ಕೂಡ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿತ್ತು. ಈಗ 2 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ KMF ಅವರು, ಅವ್ರದೇ ಆದಂತ ಕಾರಣಕ್ಕೆ ಈಗ ರಾಜ್ಯ ಸರ್ಕಾರ 2 ರೂಪಾಯಿ ಆ ಇನ್ಸೆಂಟಿವ್ ಅನ್ನ ಪ್ರೋತ್ಸಾಹ ಧನವನ್ನ ಕೊಟ್ಟಿದ್ದಿದ್ರೆ ಅಲ್ಲಿಗಲ್ಲಿಗೆ ಅದನ್ನ ರೆವಿನ್ಯೂ ನ್ಯೂಟ್ರಲೈಸ್ ಆಗಿ ಅಂದ್ರೆ KMF ಗೆ ಲಾಭನೂ ಬರ್ತಾ ಇತ್ತು. ಅಂದ್ರೆ ಅವ್ರಿಗೆ ಇವಾಗ ಏನ್ ಬಿಸ್ನೆಸ್ ಅವ್ರಿಗೆ ಲಾಸ್ ಆಗ್ತಾ ಇತ್ತು ಅದು ಕೂಡ ಅವಾಯ್ಡ್ ಆಗ್ತಾ ಇತ್ತು. ಎರಡನೇದು ಗ್ರಾಹಕರಿಗೆ ಅದರ ಹೊರೇ ಇದು ನ್ಯೂಟ್ರಲೈಸ್ ಆಗ್ತಾ ಇತ್ತು, ಜೊತೆಗೆ ರೈತರಿಗೆ 2 ರೂಪಾಯಿ ಜಾಸ್ತಿ ಸಿಗ್ತಾ ಇತ್ತು. ಇದು ಸರ್ಕಾರ ಇದನ್ನ ಮಾಡಲಿಲ್ಲ. 5 ರೂಪಾಯಿಯಿಂದ 7 ರೂಪಾಯಿಗೆ ಪ್ರೋತ್ಸಾಹ ಧನ ಏರಿಸಬೇಕಾಗಿತ್ತಲ್ಲ, ಅದನ್ನ ಮಾಡಿಲ್ಲ. ಅದನ್ನ ಜಾಸ್ತಿ ಮಾಡೋದ ಕಡೆ ಇರಲಿ, ಈಗ ಕೊಡಬೇಕಾಗಿರೋ 5 ರೂಪಾಯಿ ಪ್ರೋತ್ಸಾಹ ಧನ ಏನಿದೆ ಅದು 8 ತಿಂಗಳಿಂದ ಬಾಕಿ ಇದೆ. ರಾಜ್ಯ ಸರ್ಕಾರ ರೈತರಿಗೆ ಕೊಡಬೇಕಾದಂತ 5 ರೂಪಾಯಿ ಪ್ರೋತ್ಸಾಹ ಧನವನ್ನ ಕಳೆದ ವರ್ಷ ನವೆಂಬರ್ನಿಂದ ಬಾಕಿ ಉಳಿಸ್ಕೊಂಡಿದೆ. ಇದು ಆಕ್ಚುಲಿ ನಿಜವಾಗ್ಲೂ ಕೂಡ ದೊಡ್ಡ ಕ್ರೈಸಿಸ್. ಸರ್ಕಾರ ಇದಕ್ಕೆ ಉತ್ತರವನ್ನ ಕೊಡಬೇಕು. ಈಗ ಇವರು ಚೀಫ್ ಮಿನಿಸ್ಟರ್ ಹೇಳ್ತಾರೆ ಇದು ನನಗೆ ಗೊತ್ತಿಲ್ಲ, KMF ನನಗೂ ಏನ್ ಸಂಬಂಧ, ಅವರು ಹಾಲಿನ ದರವನ್ನ ಏರಿಸಿದವರು ಅವರು, ಹೆಚ್ಚಿಸಿದವರು ಅವರು ಅಂತ ಕರೆಕ್ಟ್. ಆದ್ರೆ ನೀವು ಯಾಕೆ ಪ್ರೋತ್ಸಾಹ ಧನವನ್ನ 8 ತಿಂಗಳಿಂದ ಬಾಕಿ ಉಳಿಸ್ಕೊಂಡಿದ್ದೀರಾ? ಜೊತೆಗೆ ಸುಮಾರು 4-5 ವರ್ಷದಿಂದ ಬೇಡಿಕೆ ಇದೆ. ಏನು ರೈತರದ್ದು ಬೇಡಿಕೆ ಅಂದ್ರೆ, ಈಗ ಈ ಕ್ಯಾಟಲ್ ಫೀಡ್ ಅಂತ ಹೇಳ್ತಾರಲ್ಲ, ಅಂದ್ರೆ ಇನ್ಪುಟ್ ಕಾಸ್ಟ್, ಈಗ ಹೈನುಗಾರಿಕೆ ಮಾಡುವಂತ ರೈತರು ಅಂದ್ರೆ ಹಾಲು ಉತ್ಪಾದಕರು, ಅವ್ರದ್ದು ಇನ್ಪುಟ್ ಕಾಸ್ಟ್ ಹೆಚ್ಚಾಗಿದೆ. ಅದು ಹಿಂಡಿ ಭೂಸ ಅಂದ್ರೆ ಕ್ಯಾಟಲ್ ಫೀಡ್ ಅಂದ್ರೆ ಮೇವು, ಇದೆಲ್ಲ ದರ ಹೆಚ್ಚಾಗಿರೋದ್ರಿಂದ ಅವ್ರಿಗೆ ಹಾಲು ಉತ್ಪಾದನೆ ಲಾಭದಾಯಕವಾಗಿಲ್ಲ. KMF ಸುಮಾರು 35-32 ರೂಪಾಯಿ ಕೊಟ್ಟು ಒಂದು ಲೀಟರ್ಗೆ ಇದು 35-32 ರೂಪಾಯಿ ಕೊಟ್ಟು ತಗೊಳುತ್ತೆ, ಖರೀದಿಸುತ್ತೆ. ಅದ್ರ ಮೇಲ್ಗಡೆ 5 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ಬೇಕಾಗಿರೋದು, ಅದನ್ನ ಹೆಚ್ಚಿಸಲೂ ಇಲ್ಲ, ಮತ್ತೆ ಅದು ಬಾಕಿನೂ ಕೊಟ್ಟಿಲ್ಲ. ಅದ್ರ ಮೇಲ್ಗಡೆ ಈಗ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕೊಂಡು ಹೋಗ್ತಾ ಇರೋದು. ಇವಾಗೇನು ಪೆಟ್ರೋಲ್ ಮೇಲೆ ಇದು ಸೇಲ್ಸ್ ಟ್ಯಾಕ್ಸ್ ಅದು 2 ರೂಪಾಯಿ ಹೆಚ್ಚು ಮಾಡ್ತಾರೆ. ಅದಕ್ ಮುಂಚೆ ನೀವೆಲ್ಲ ಹೇಳಿದ್ದೀರಾ ಅಂದ್ರೆ ಇದು ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡ್ಯೂಟಿ ಮಾಡಿದ್ರು, ಇದೆಲ್ಲ ಯಾಕೆ ಹಿಂಗಾಗ್ತಾ ಇದೆ ನನಗೆ ಒಂದು ಆಶ್ಚರ್ಯ. ಸಿದ್ದರಾಮಯ್ಯ ಅವರು ನಮ್ಗೆ ಇರುವಂತದ್ದು ಅಂದ್ರೆ ರಾಜ್ಯದ ಒಂದು ರಾಜಕಾರಣಿಗಳ ಪೈಕಿ ಅರ್ಥಶಾಸ್ತ್ರವನ್ನ ಚೆನ್ನಾಗಿ ತಿಳ್ಕೊಂಡಿರುವಂತವರು, 15 ಬಜೆಟ್ಗಳನ್ನ ಮಂಡಿಸಿ ತುಂಬಾ ಅನುಭವವನ್ನು ಪಡೆದಿರುವರು, ಇವರಿಗೆ ಫಿಸ್ಕಲ್ ಪ್ರೂಡೆನ್ಸ್ ಚೆನ್ನಾಗಿ ಗೊತ್ತಿದೆ ಅನ್ನುವಂತ ಒಂದು ಭರವಸೆ ನಮಗಿತ್ತು. ಆದ್ರೆ ಅವರಿಂದ ಈ ತರದ್ದು ಈ ಒಂದು ಪರ್ಟಿಕ್ಯುಲರ್ ಆಗಿ ಸೆಕೆಂಡ್ ಟೆನ್ಯೂರ್ ನಲ್ಲಿ ಅವರು 2013-2018 CM ಆಗಿದ್ರಲ್ಲ, ಆ ಆಡಳಿತಕ್ಕೂ ಈ ಆಡಳಿತಕ್ಕೂ ನಾವು ಕಂಪೇರ್ ಮಾಡಿ ನೋಡಿದಾಗ ನಮ್ಗೆ ಬಹಳ ಆಶ್ಚರ್ಯ ಆಗುತ್ತೆ. ಈ ಸರಿಯ ಬಜೆಟ್ ನಲ್ಲಿ ಅವ್ರು 27,000 ಕೋಟಿ ರೆವಿನ್ಯೂ ಡೆಫಿಸಿಟ್ ಅನ್ನ ಇಟ್ಟಿದ್ದಾರೆ. ಅದು ಯಾವ ತರ ವಿಪರ್ಯಾಸ ಅಂದ್ರೆ, ಇಡೀ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರೆವಿನ್ಯೂ ಸರ್ಪ್ಲಸ್ ರಾಜಸ್ವ ಏನು ಹೆಚ್ಚುವರಿ ಬಜೆಟ್ ಅನ್ನ ಕೊಟ್ಟಂತ ಮೊದಲನೇ ಚೀಫ್ ಮಿನಿಸ್ಟರ್ ಮೊದಲನೇ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯ. ಆದ್ರೆ ಇವತ್ತು 27,000 ಕೋಟಿ ರಾಜಸ್ವ ಕೊರತೆ ಅಂದ್ರೆ ರೆವಿನ್ಯೂ ಡೆಫಿಸಿಟ್ ಇಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು, ಇಲ್ಲಿ ಬದ್ಧ ವೆಚ್ಚ ಇದೆಯಲ್ಲ, ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದ್ರೆ ನೌಕರರಿಗೆ ಸರ್ಕಾರಿ ನೌಕರರು ಕೊಡಬೇಕಾದಂತಹ ವೇತನ, ಆಮೇಲೆ ಮಾಡಿದಂತಹ ಸಾಲಕ್ಕೆ ಕಟ್ಟಬೇಕಾದ ಬಡ್ಡಿ, ಇದಕ್ಕೆಲ್ಲವನ್ನೂ ಸಾಲ ಮಾಡಿ 27,000 ಕೋಟಿ ಸಾಲ ಮಾಡಿ ಅದನ್ನ ವೆಚ್ಚ ಮಾಡಬೇಕಾಗಿದೆ ಅನ್ನುವಂತ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ನೋಡಿ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ನಮ್ಗೆ ಆದಾಯ ಕೊರತೆ ಇದೆ, ಅದಕ್ಕೋಸ್ಕರ ನಾವು ಇದನ್ನ ಟ್ಯಾಕ್ಸ್ ಅನ್ನ ಹೆಚ್ಚಿಸಬೇಕಾಗಿದೆ. ಅದಕ್ಕೆ ಗ್ಯಾರಂಟಿ ಸ್ಕೀಮ್ಗಳ ಮೇಲೆ ಅವರು ಒಂದು ಕಾರಣ ಹೇಳ್ತಾರೆ, ನೋಡಿ ನಾವು 5 ಗ್ಯಾರಂಟಿ ಸ್ಕೀಮ್ಗಳನ್ನ ಅನುಷ್ಠಾನ ಮಾಡಿದ್ದೀವಿ, ಅದಕ್ಕೆ 52,000 ಕೋಟಿ ಬೇಕು, ಅದಕ್ಕೋಸ್ಕರ ನಾವು ಇದನ್ನ ಸಾಲ ಮಾಡ್ತಾ ಇದ್ದೀವಿ. ಇದು ಜಸ್ಟಿಫೈಡ್ ಅಲ್ಲ. ಯಾಕೆ ಅಂತಂದ್ರೆ, 52,000 ಕೋಟಿ ನೀವು ಗ್ಯಾರಂಟಿ ಕೊಟ್ಟಿದ ತಕ್ಷಣ ಅದು ನೀವು ಸಾಲ ಮಾಡ್ಬೋದು ಅಥವಾ ಟ್ಯಾಕ್ಸ್ ಅನ್ನ ಹೆಚ್ಚಿಸಬಹುದು ಅನ್ನೋದಲ್ಲ. ಯಾಕೆಂದ್ರೆ 327,000 ಕೋಟಿ ಇವರು ಬಜೆಟ್ ಗಾತ್ರವನ್ನ ಇಟ್ಟಿದ್ದಾರೆ, 189,000 ಕೋಟಿ
ಟ್ಯಾಕ್ಸ್ ರೆವಿನ್ಯೂನ ಇವರು ಅಂದಾಜು ಮಾಡಿರೋದು. ಇದ್ರ ಮೇಲ್ಗಡೆ ಇದನ್ನು ಹೇರ್ತಾದ್ರೆ ನೀವು ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡ್ತಾ ಇದ್ದೀರಾ, ಸಾಲ 85,000 ಕೋಟಿ ಸಾಲ ಮಾಡಿದ್ದೀರಾ. ಆದ್ರೆ ಇದು ಓಕೆ ಗ್ಯಾರಂಟಿಗೆ 52,000 ಕೋಟಿ ಕೊಟ್ಟಿದ್ದೀರ, ಓಕೆ ಒಪ್ಕೊಳ್ಳೋಣ. ಆದರೆ ಇನ್ನು ಮಿಕ್ಕಿದಂತ ಹಣ ಎಲ್ಲೋಗುತ್ತೆ ಅಂದಾಗ ಹೋಗ್ಲಿ, ನೀವೇನಾದ್ರೂ ಬಂಡವಾಳ ವೆಚ್ಚವನ್ನ ಹೆಚ್ಚಿಸಿ ಅಭಿವೃದ್ಧಿ ಅಂದ್ರೆ ಇವಾಗ ನೋಡಿ ರೋಡ್ ಅನ್ನ ಕಟ್ತಾ ಇದ್ದೀವಿ, ಸೇತುವೆ ಕಟ್ತಾ ಇದ್ದೀವಿ, ರೋಡ್ ಅಲ್ಲಿ ಪಾಟ್ ಹೋಲ್ ಇದೆ ಅದನ್ನ ಇದ್ ಮಾಡ್ತಾ ಇದೆ ಅಂದ್ರೆ ಅದನ್ನ ಫಿಲ್ಅಪ್ ಮಾಡ್ತಾ ಇದ್ದೀವಿ, ಹೊಸದಾಗಿ ಅಣೆಕಟ್ಟನ್ನ ಕಟ್ತಾ ಇದ್ದೀವಿ. ಉದಾಹರಣೆಗೆ ತುಂಗಭದ್ರಾ ನದಿಗೆ ನದಿಯನ್ನ ಇನ್ನು ನಾವು ಉಪಯೋಗಿಸೋ ಹಾಗಿಲ್ಲ, ಅಲ್ಲಿ ನೀರನ್ನ ಶೇಖರಣೆ ಮಾಡೋ ಪರಿಸ್ಥಿತಿ ಮಾಡೋಕ್ಕಾಗದೇ ಇರುವಂತ ಪರಿಸ್ಥಿತಿ ಇದೆ. ಯಾಕೆ ಅಂದ್ರೆ ಅಲ್ಲಿ ಅಷ್ಟೊಂದು ಸಿಲ್ಟ್ ಅಂದ್ರೆ ಇದು ಹುಳು ತುಂಬಿಕೊಂಡ್ಬಿಟ್ಟು ಅಲ್ಲಿ ನೀರು ಸಂಗ್ರಹಣೆ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಈ ನವೆಲೆಯಲ್ಲಿ ಅಂದ್ರೆ ಈ ಯಾದಗಿರಿ ಡಿಸ್ಟ್ರಿಕ್ಟ್ ಅನ್ನುವ ಇದರಲ್ಲಿ ನವೆಲೆ ಅನ್ನೋ ಜಾಗದಲ್ಲಿ ಒಂದು ಆಲ್ಟರ್ನೇಟಿವ್ ಡ್ಯಾಮ್ ಅನ್ನ ಕಟ್ಟಬೇಕು ಅಂತಿದ್ದಾರೆ. ಅದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ, ಬಟ್ ಅದಕ್ಕೆ ದುಡ್ಡಿಲ್ಲ. ಅಂದ್ರೆ ಈ ತರದ ಒಂದು ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಾವು ಹಣವನ್ನ ವ್ಯಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇರ್ತಾ ಇತ್ತು. ಆದ್ರೆ ಇವರು ಬಂಡವಾಳ ವೆಚ್ಚವನ್ನ 57,000 ಕೋಟಿಯಿಂದ 52,000 ಕೋಟಿ ಇಳಿಸಿದ್ದಾರೆ. ಅಂದ್ರೆ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಯಲ್ಲ. ಆದ್ರೆ ಈಗ ಟ್ಯಾಕ್ಸ್ ಮಾತ್ರ ನಾವು ಜಾಸ್ತಿ ಮಾಡ್ತಾ ಇರ್ತೀವಿ, ಬೆಲೆ ಹೆಚ್ಚಿಸ್ತಾ ಇರ್ತೀವಿ ಅಂದ್ರೆ ಅದಕ್ಕೆ ಜಸ್ಟಿಫಿಕೇಶನ್ ಇರುತ್ತಾ? ಒಂದು. ಎರಡನೇದು, ಇನ್ನೊಂದು ಮೆನ್ಷನ್ ಮಾಡ್ತಾ ಇದ್ರೆ ಈ ನೆರೆ ರಾಜ್ಯಗಳಲ್ಲಿರುವಂತಹ ಒಂದು ಏನು ಬೆಲೆ ಅಲ್ಲಿ ಹೆಚ್ಚಿದೆ, ನಮ್ಮಲ್ಲಿ ಕಮ್ಮಿ ಇದೆ, ಅದಕ್ಕೋಸ್ಕರ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ. ಅದು ಒಂದು ರಾಂಗ್ ಎಕನಾಮಿಕ್ಸ್ ಹೆಂಗಾಗುತ್ತೆ ಅಂದ್ರೆ, ಉದಾಹರಣೆಗೆ ಪೆಟ್ರೋಲ್ ಡೀಸೆಲ್, ಪೆಟ್ರೋಲ್ ಡೀಸೆಲ್ ನಮ್ಮಲ್ಲಿ ಕಮ್ಮಿ ಇದ್ದಿದ್ದರಿಂದ ಬೆಲೆ ಈ ನೆರೆ ರಾಜ್ಯಗಳಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಇದು ಅದರಲ್ಲೂ ಟ್ರಕ್ಕರ್ಸ್ ಬಲ್ಕ್ ಪರ್ಚೇಸರ್ಸ್ ನಮ್ಮ ಇದು ಕರ್ನಾಟಕದ ಬಾರ್ಡರ್ಗೆ ಬಂದು ನಮ್ಮ ಪೆಟ್ರೋಲ್ ಬಂಕ್ಗಳಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಕನ್ಸಂಪ್ಷನ್ ಜಾಸ್ತಿ ಆಗಿತ್ತು. ಈಗ ನೀವು ಪ್ರೈಸ್ ಜಾಸ್ತಿ ಮಾಡಿದ ತಕ್ಷಣ ಏನಾಯ್ತು, ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಕನ್ಸಂಪ್ಷನ್ ಕಮ್ಮಿ ಆಗಿದ ತಕ್ಷಣ ನಿಮ್ಗೆ ವ್ಯಾಪಾರ ಕಮ್ಮಿ ಆದಾಗ ನಿಮ್ಮ ಆದಾಯ ಕಮ್ಮಿ ಆಯ್ತು. ನಾನು ಈಗಾಗಲೇ ಚೆಕ್ ಮಾಡಿದೆ, ಹೋದ ವಾರ ಇದ್ರ ಬಗ್ಗೆ ಬರೆಯುವಾಗ ನಾನು ಟೈಮ್ಸ್ ಆಫ್ ಇಂಡಿಯಾಗೆ ಒಂದು ರಿಪೋರ್ಟ್ ಬರೆದೆ ಇದ್ರ ಬಗ್ಗೆ. ಅಲ್ಲಿ ಏನಾಗಿದೆ ಅಂತಂದ್ರೆ, ಸುಮಾರು 5,000 ಪೆಟ್ರೋಲ್ ಬಂಕ್ಗಳು ಬಾರ್ಡರ್ ಏರಿಯಾಗಳಲ್ಲಿದೆ. ಅಂದ್ರೆ ಆಂಧ್ರ, ತೆಲಂಗಾಣ, ಕೇರಳ, ಮಹಾರಾಷ್ಟ್ರ ಇಲ್ಲೆಲ್ಲ. ಅಲ್ಲಿ ಏನಾಗಿದೆ, ಒಂದು ಆವರೇಜ್ ದಿನಕ್ಕೆ 5,000 ಲೀಟರ್ ಪೆಟ್ರೋಲ್ ಮತ್ತೆ ಡೀಸೆಲ್ ಸೇಲ್ ಆಗ್ತಾ ಇತ್ತು. ಈಗ 3,500 ಲೀಟರ್ಗೆ ಇಳಿದಿದೆ. ಯಾಕೆ ಅಂತಂದ್ರೆ ನಿಮ್ ಪ್ರೈಸ್ ಡಿಫ್ರೆನ್ಸ್ ಕಮ್ಮಿ ಆಯ್ತು. ಅದರಲ್ಲೂ ಕೂಡ ತಮಿಳ್ನಾಡು ಇದೆಯಲ್ಲ, ತಮಿಳ್ನಾಡು ಮತ್ತೆ ನಮ್ದು ಎರಡು ಒಂದೇ ಆಗ್ಬಿಟ್ಟಿದೆ. ಈಗ ಅಲ್ಲೂ 104 ರೂಪಾಯಿ, ಇಲ್ಲೂ 102 ರೂಪಾಯಿ, ಇಲ್ಲೂ 102 ರೂಪಾಯಿ, ಆತರ ಏನೋ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಏನಾಗಿದೆ, ಅಲ್ಲಿಂದ ಬಂದು ಪರ್ಚೇಸ್ ಮಾಡ್ತಾ ಇರುವಂತ ಗ್ರಾಹಕರ ಸಂಖ್ಯೆ ಕಮ್ಮಿ ಆಗಿದೆ, ಮತ್ತೆ ಇಂಟರ್ನಲ್ ಕನ್ಸಂಪ್ಷನ್ ಕೂಡ ಕಮ್ಮಿ ಆಗಿದೆ. ಹಾಗಾಗಿ ನಿಮ್ಗೆ ನೀವು ಬೆಲೆ ಏರಿಕೆ ಅಂದ್ರೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡೋದ್ರಿಂದ ಆದಾಯ ಬರಬೇಕಾಗಿತ್ತಲ್ಲ, ಸರ್ಕಾರಕ್ಕೆ ಆದಾಯನೂ ಬರ್ತಾ ಇಲ್ಲ, ಅದ್ರ ಬದಲು ಜನಗಳಿಗೆ ಬೆಲೆ ಏರಿಕೆಯ ಹೊರೆ ಕೂಡ ಜಾಸ್ತಿ ಆಗಿದೆ. ಇದು ಯಾವ ಆರ್ಥಿಕತೆ ಅನ್ನೋದನ್ನ ಆರ್ಥಿಕ ಅಂದ್ರೆ ಅರ್ಥಶಾಸ್ತ್ರ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಅರ್ಥಕೊಳ್ಬೇಕು. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಕೋರ್ಸ್ ಕರೆಕ್ಷನ್ ಆಗ್ಬೇಕು, ಅದು ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಗಮನಿಸಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಈವರೆಗಿನ ಪ್ರಮುಖ ಸುದ್ದಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.